ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಸಮಗ್ರ ಕಲಿಕಾ ಕೇಂದ್ರದ ಸಹಕಾರದೊಂದಿಗೆ ನಗರದ ಕದ್ರಿ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು. ದೇಶಕ್ಕಾಗಿ ಮಡಿದ ವೀರ ಯೋಧರಿಗೆ ಹೂಹಾರ ಅರ್ಪಿಸಿ ಮುಂಬತ್ತಿ ದೀಪ ಬೆಳಗಿಸಿ ನಮನ ಸಲ್ಲಿಸಲಾಯಿತು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಾತನಾಡಿ, ದುರ್ಗಮ ಪ್ರದೇಶದಲ್ಲಿ ಯೋಧರು ದೇಶಕ್ಕಾಗಿ ಪ್ರಾಣ ಅರ್ಪಿಸುತ್ತಿದ್ದಾರೆ. ಯೌವನದ ಎಲ್ಲವನ್ನ ತ್ಯಾಗ ಮಾಡಿ ದೇಶ ಸೇವೆ ಮಾಡುತ್ತಿದ್ದಾರೆ. ದೇಶಕ್ಕಾಗಿ ಎದೆಯೊಡ್ಡುವ ಸೈನಿಕರ ಸೇವೆ ಬಲಿದಾನವನ್ನ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಎಂದರು. ಕಾರ್ಗಿಲ್ ಪರಿಸ್ಥಿತಿ, ಕಾಶ್ಮೀರದ ಪರಿಸ್ಥಿತಿ ಬಹಳ ಬದಲಾಗಿಲ್ಲ. ನಮ್ಮ ಸೈನಿಕರ ತ್ಯಾಗ ಬಲಿದಾನ ನಿಂತಿಲ್ಲ. ಏನನ್ನು ಉಗುರು ತೆಗೆದ್ರೆ, ಕಾಲಿನ ಉಗುರು ತೆಗೆದ್ರೆ, ಮರ್ಮಂಗಕ್ಕೆ ಘಾಸಿ ಮಾಡಿದ್ರೆ, ಚಿತ್ರಹಿಂಸೆ ಕೊಟ್ರೆ, ಆ ಸೈನಿಕ ಅದನ್ನು ಯಾರಿಗಾಗಿ ಅನುಭವಿಸ್ತಾನೆ? ಇತಿಹಾಸಕ್ಕಾಗಿ ಅನುಭವಿಸ್ತಾನೆ. ದೇಶವಾಸಿಗಳಾಗಿ ನಮ್ಮ ಕರ್ತವ್ಯ ಕಾರ್ಗಿಲ್ ವಿಜಯ ದಿವಸಕ್ಕೆ ಬಂದು ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋದು, ವಿಜಯ ದಿವಸಕ್ಕೆ ಬಂದು ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗತ್ತಾ? ನನ್ನ ಜೊತೆಗೆ ಬಹಳಷ್ಟು ಜನ ಮಾಜಿ ಸೈನಿಕರು ಸೇರಿಕೊಂಡಿದ್ದಾರೆ. ಇಲ್ಲಿ ದೇಶದ ಅತ್ಯಂತ ದುರ್ಗಮವಾದ ಪ್ರದೇಶದಲ್ಲಿ ನಿಮ್ಮೆಲ್ಲರ ಹಾಗೆ ಇರುವಂತ ಅವರ ಎಲ್ಲ ಸಮಸ್ಯೆಗಳ ನಡುವೆ ಅಲ್ಲಿ ಹೋಗಿ ತಮ್ಮ ಯೌವನದ ದಿನಗಳನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ಇವತ್ತು ನಾವೆಲ್ಲ ಕಾರ್ಗಿಲ್ ವಿಜಯೋತ್ಸವದ 25ರ ಸಂಭ್ರಮದ ಆಚರಣೆಯಲ್ಲಿದ್ದೇವೆ. ಆದ್ರೆ ಆ ಗಡಿಯಲ್ಲಿ ಪಲೆ ನೀಡ್ತಿರುವಂತ ಸೈನಿಕ ಅವನ ಈ ಆಚರಣೆಯನ್ನ ಮಾಡ್ತಾ ಇಲ್ಲ. ಅವನು ದೀಪಾವಳಿ ಹಬ್ಬ ಆಚರಣೆ ಮಾಡೋದಿಲ್ಲ, ಅವನು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋದಿಲ್ಲ, ಅವನು ಗಣರಾಜ್ಯೋತ್ಸವ ಆಚರಣೆ ಮಾಡೋದಿಲ್ಲ. ಯಾಕಂದ್ರೆ ಅವನೆಲ್ಲಾದರೂ ಆ ಥರ ಆಲೋಚನೆ ಮಾಡಿದರೆ ನಾನು ನೀವು ಇದನ್ನು ಆಚರಣೆ ಮಾಡಲಿಕ್ಕಾಗಲ್ಲ. ದೇಶದ ಅಂತರಂಗದಲ್ಲಿ ನಮ್ಮೆಲ್ಲರಿಗಿಂತ ದೇಶ ಬಹಳ ಎತ್ತರದಲ್ಲಿದೆ. ಆ ದೇಶ ಸುರಕ್ಷಿತವಾಗಿದ್ದರೆ ನಮ್ಮೆಲ್ಲರ ಕನಸುಗಳನ್ನು ಸಾಗಲಿಕ್ಕೆ ಸಾಧ್ಯ ಇದೆ. ಸಿಐಎಲ್ನ ಸಹ ಸಂಸ್ಥಾಪಕ ಶ್ರೀನಿವಾಸ್ ನಂದಗೋಪಾಲ್ ಅವರು ಮಾತನಾಡಿ, ದೇಶಭಕ್ತಿ ಕೇವಲ ವಿಷಯವಾಗಿ ಉಳಿದಿದೆ, ಮಾನವೀಯ ಮೌಲ್ಯ ಕೂಡ ಮರೆಯಾಗಿದೆ. ಇಂದು ಅವೆಲ್ಲವೂ ಪಠ್ಯದ ವಿಷಯವಾಗಿರುವುದು ದುರಂತ ಅಂತ ಹೇಳಿದ್ರು. ಹಾಯಿಸ್ಟಿಂಗ್ ದ ಟ್ರೈಕಲರ್ ಇನ್ ಟ್ರೆಚರಸ್ ಟೆರೇನ್ಸ್ ಆಫ್ ಕಾರ್ಗಿಲ್ ಅಂಡ್ ನಾಟ್ ಅಬೌಟ್ ಕಮಿಂಗ್ ಬ್ಯಾಕ್ ಹೋಮ್ ರ್ಯಾಪ್ಡ್ ಇನ್ ಟ್ರೈಕಲರ್ ಬಟ್ ಮಚ್ ಮೋರ್. ವಿ ಹ್ಯಾವ್ ಸೋ ಮೆನಿ ಲೈಫ್ ಲೆಸನ್ಸ್ ಟು ಲರ್ನ್ ಫ್ರಮ್ ದೀಸ್ young and old, young and elderly, I would call, men and women in uniform. And these life lessons have to be taken to the next generation. ನಿವೃತ್ತ ಯೋಧರ ಸಂಘದ ಮಾಜಿ ಅಧ್ಯಕ್ಷ ಕರ್ನಲ್ ನಿಟ್ಟಿಗುತ್ತು ಶರತ್ ಭಂಡಾರಿ ಅವರು ಕಾರ್ಗಿಲ್ ಯುದ್ಧದ ಪ್ರಸ್ತಾಪವನ್ನ ವಿವರಿಸಿದ್ರು. ಶ್ರೀನಗರದಿಂದ 205 ಕಿಲೋಮೀಟರ್ ಕಾರ್ಗಿಲ್, ಆಮೇಲೆ ಇನ್ನೊಂದು 264 ಕಿಲೋಮೀಟರ್ ಟು ಲೇ. ಇದು ನಡುವಿನಲ್ಲಿ ಉಂಟು ಕಾರ್ಗಿಲ್ ಎಂಬುದು. ಆಯಕಟ್ಟಿನ ಸ್ಥಳ, ಸ್ಟ್ರಾಟಜಿಕಲಿ ಮೋಸ್ಟ್ ಸ್ಟ್ರಾಟಜಿಕಲಿ ಪ್ಲೇಸ್ ಟೌನ್. ಅದು ಇನ್ನೊಂದು ಅದರ ವಿಶೇಷತೆ ಏನಂತ ಹೇಳಿದ್ರೆ, ನೀವು ಡಾಟೆಡ್ ಲೈನ್ ಕಾಣ್ತಾ ಇದ್ದೀರಲ್ಲ ಅಲ್ಲಿ, ಡಾಟೆಡ್ ಲೈನು ಅದು ಬಾರ್ಡರ್ ನಮ್ಮನ್ನ ಎಲ್ ಒ ಸಿ. ಆ ಡಾಟೆಡ್ ಲೈನ್ ಎಲ್ ಒ ಸಿಗೆ ಹತ್ತಿರ ಉಂಟದು, ಬಾಕಿ ತುಂಬ ದೂರ ಉಂಟದು. ಈ ಪಟ್ಟಣ ಭಾಳ ಎಲ್ ಒ ಸಿಗೆ ಹತ್ತಿರ ಉಂಟು. ಈ ಪಟ್ಟಣದಲ್ಲಿ ಇದರ ಉತ್ತರ ಭಾಗದಲ್ಲಿ ಒಂದು 10-15 ಕಿಲೋಮೀಟರ್ ನಂತರ ತುಂಬ ಗುಡ್ಡ ಪ್ರದೇಶ, ದೊಡ್ಡ ದೊಡ್ಡ ಗುಡ್ಡಗಳು, ಒಂದು 16,000-18,000 ಅಡಿ ಎತ್ತರದ ಗುಡ್ಡಗಳು. ಆ ಪ್ರದೇಶದಲ್ಲಿ ಈ ಯುದ್ಧ ನಡೆದದ್ದು, ಇದು ಎಲ್ಲ ಯುದ್ಧ ನಡೆದದ್ದು ಕಾರ್ಗಿಲ್ನ ಉತ್ತರ, ಪೂರ್ವ ಮತ್ತು ಪಶ್ಚಿಮ ಭಾಗದ ಗುಡ್ಡಗಾಡು ಪ್ರದೇಶಗಳಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದರು. ಸಮಗ್ರ ಕಲಿಕಾ ಕೇಂದ್ರದ ಸಚಿತಾ ನಂದಗೋಪಾಲ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸುರತ್ಕಲ್ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ವತಿಯಿಂದ ಕಾರ್ಗಿಲ್ ಯುದ್ಧದ ರಜತೋತ್ಸವದ ಅಂಗವಾಗಿ ಮಾಜಿ ಸೈನಿಕರ ಕುಟುಂಬಗಳ ಕ್ಷೇಮಕ್ಕಾಗಿ ವೇದಿಕೆಯ ವತಿಯಿಂದ ಧನ ಸಹಾಯ ಹಸ್ತಾಂತರಿಸಲಾಯಿತು. ದೇಶ ಸೇವೆ ಮಾಡಿ ಪ್ರಾಣ ಅರ್ಪಿಸಿದ 6 ಯೋಧರ ಕುಟುಂಬಗಳಿಗೆ ತಲಾ 25,000 ರೂಪಾಯಿ ವಿತರಿಸಲಾಯಿತು. ಈ ವೇಳೆ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಉಪಮೇಯರ್ ಸುನೀತಾ, ನಿವೃತ್ತ ಬ್ರಿಗೇಡಿಯರ್ ಐಎನ್ ರೈ, ಸಂಘದ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ, ಉಪಾಧ್ಯಕ್ಷ ಜಯಚಂದ್ರ, ಕೋಶಾಧಿಕಾರಿ ಸುಧೀರ್ ಪೈ,
ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ಟ್ 317 ಡಿ ಗವರ್ನರ್ ಬಿಎಂ ಭಾರತಿ, ಮಂಗಳ ಆಸ್ಪತ್ರೆಯ ಚೇರ್ಮನ್ ಡಾ ಗಣಪತಿ ಭಟ್, ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯ ಸಂದೀಪ್ ಪಂಪೆಲ್, ಸಂದೀಪ್ ಅಮ್ಲಮುಖರು, ಗುರುಚಂದ್ರ, ಡಾ ಶಂಕರ್ ಅಡ್ಯಂತಾಯ, ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾ ನವೀನ್ ಶೆಟ್ಟಿ, ಪ್ರಮುಖರಾದ ವನಮಾಲಾ ಉಮೇಶ್, ಅಖಿಲ್ ರಾವ್, ಕೆನರಾ ಹೈಸ್ಕೂಲ್ನ ಮುಖ್ಯ ಶಿಕ್ಷಕಿ ಲಲನಾ ಶೆಣೈ, ಹರೀಶ್ ಶೆಟ್ಟಿ, ಅಮೃತ ಸಂಸ್ಥೆಯ ಕ್ಯಾಂಪಸ್ ಡೈರೆಕ್ಟರ್ ಯತೀಶ್ ಬೈಕಂಪಾಡಿ, ಪ್ರಾಂಶುಪಾಲೆ ಅಕ್ಷತಾ, ದಕ್ಷಿಣ ಕನ್ನಡ ಬಿಜೆಪಿ ಉಪಾಧ್ಯಕ್ಷೆ ಪೂಜಾ ಪೈ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.